ಈ ರೆಸ್ಟೋರೆಂಟ್ ನ ಮೆನುಲಿ ಪ್ರೈಸ್ ನೋಡ್ತಾ ಇದ್ರೆ ನನ್ನ ಮನಸ್ಸಲ್ಲಿ ಬರ್ತಾ ಇರೋದು ಒಂದೇ, ನನ್ ಬಡವ ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. There's a place called Shetty Lanchom. Shetty Lanchom, yeah. So the chicken gyros was actually invented there. ಚಿಕನ್ ಗಿರೋಸ್ ನೀವೇ ಕಂಡಿಡಿದ್ದು ಅಂತ ರಕ್ಷಿತ್ ಶೆಟ್ಟಿ ಅವ್ರು ಹೇಳಿದ್ರು ಗುರು. ಹಂಗನ್ಬಿಟ್ಟು ಚಿಕನ್ ಗಿರೋಸ್ ಗೆ 721 ರೂಪಾಯಿ ತಗೋತೀರಾ ಗುರು? ದ ಚಿಕನ್ ಗಿರೋಸ್ ವಾಟ್ ಯು ಗೆಟ್ ದೇರ್ ಯು ವಿಲ್ ನಾಟ್ ಗೆಟ್ ಎನಿವೇರ್ ಇನ್ ದ ವರ್ಲ್ಡ್. ಕರಾವಳಿ ಬಾಯ್ ರಕ್ಷಿತ್ ಶೆಟ್ಟಿನೇ ಹೇಳ್ಬಿಟ್ರು ಕುಂದಾಪುರದ ಶೆಟ್ಟಿ ಲಂಚೋ ಮಾಲ್ ಸಿಗೋ ಈ ಗಿರೋಸ್ ಟೇಸ್ಟ್ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಅಂತ. ಹಾಗಾಗಿ ನಾನು ಹೆಂಗಿದೆ ಟೇಸ್ಟ್ ಅಂತ ನೋಡ್ಬಿಡವ ಅಂತ ಡೈರೆಕ್ಟ್ ಆಗಿ ರಿಷಬ್ ಶೆಟ್ಟಿ ಅವರ ಕಾಂತಾರ ಕಾಡಿಂದ ರಕ್ಷಿತ್ ಶೆಟ್ಟಿ ಅವ್ರು ಹೇಳಿರುವ ಕುಂದಾಪುರದ ಶೆಟ್ಟಿ ಲಂಚೋಮ್ಗೆ ಬಂದ್ಬಿಟ್ಟಿನಿ. ಬನ್ನಿ, ಅದು ಹೆಂಗೈತೋ ಟೇಸ್ಟ್ ಅಂತ ನೋಡ್ಬಿಡವ. ಎಲ್ರಿಗೂ ನಮಸ್ಕಾರ, ನಾನು ನನ್ನ ಫ್ರೆಂಡ್ಸ್ ಗಳು ಮಾಡ್ತಾ ಇರುವ ಅನ್ಪ್ಲಾನ್ ರೋಡ್ ಟ್ರಿಪ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂದಾಪುರದ ಚಿಕನ್ ಗಿರೋಸ್ಟ್ ಹೇಗೆ ಹುಟ್ಕೋತು ಅಂತ ನಿಮಗೆ ಕತೆ ಇದೆ. ಇಲ್ಲಿ ಮಂಗಳೂರಿನ ಬಂಟ್ ಕಮ್ಯುನಿಟಿ ಅವರ ಸಾಂಪ್ರದಾಯಿಕ ಆಹಾರ ಅಂತ ಇದು. ಮಿಡಲ್ ಕ್ಲಾಸ್ ಅವರ ಏನಾದ್ರು ಹೋಟ್ಲ್ಗೆ ಹೋಯ್ತು ಅಂದ್ರೆ ಫಸ್ಟ್ ನೋಡೋದು ಮೆನುಗುರು, ಯಾವ ಫುಡ್ ಇದೆ ಅನ್ನೋದು ಸೆಕೆಂಡ್ ರೀ, ಫಸ್ಟ್ ಬರೋದು ಪ್ರೈಸ್. ಈ ರೆಸ್ಟೋರೆಂಟ್ ನ ಮೆನುಲಿ ಪ್ರೈಸ್ ನೋಡ್ತಾ ಇದ್ರೆ ನನ್ನ ಮನಸ್ಸಲ್ಲಿ ಬರ್ತಾ ಇರೋದು ಒಂದೇ, ನನ್ ಬಡವ ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಪ್ರೈಸ್ ಬಗ್ಗೆ ನಾನು ಇಷ್ಟೊಂದು ಹೇಳ್ತಾ ಇನ್ನಲ್ವಾ, ರೆಸ್ಟೋರೆಂಟ್ ಅವ್ರು ಬೇಕಾದ್ರೆ ಹೇಳ್ಬೋದು. ಯಾರು ಗುರು ನಿನ್ನ ಇಲ್ಲಿ ಕರೆದವರು, ನಿನ್ನ ರೇಂಜ್ಗೆ ಎಲ್ಲಿ ಬೇಕಾದ್ರೆ ಹೋಗಿ ತಿನ್ಕೊ ಅಂತ. ಸೊ ಅದು ನಿಜನೇ, ಆದರೂ ರಕ್ಷಿತ್ ಶೆಟ್ಟಿ ಅವ್ರು ಹೇಳ್ಬಿಟ್ಟವರಲ್ಲ ಪ್ರಪಂಚದಲ್ಲಿ ಎಲ್ಲೂ ಸಿಗ್ದೋದು ಗೀರೋಸ್ ನಿಮ್ಮಲ್ಲಿ ಸಿಗುತ್ತೆ ಅಂತ. ಸೊ ಟ್ರೈ ಮಾಡ್ಬಿಡವ ಅಂತ ಬನ್ನಿ, ಅದೆಷ್ಟೇ ಕಾಸಾಗ್ಬಿಡ್ಲಿ ಗೀರೋಸ್ ತಿನ್ಬಿಡ್ಬೇಕು ಇವತ್ತು. ಇವ್ರು ಕೂಡ ಫುಡ್ಡು ಕಾಸಕ್ತ ಖಜಾಯನ ಅಂತ ನನ್ನ ಪ್ರಾಮಾಣಿಕ ಪ್ರಯತ್ನದಿಂದ ನಿಮಗೆ ಮುಂದಕ್ಕೆ ತಿಳಿಸ್ಕೊಡ್ತೀನಿ. ಬನ್ನಿ, ಈ ಕುಂದಾಪುರದ ಶೆಟ್ಟಿ ಲಂಚೋಮು ನಿಮಗೆ ಬಾರ್ ಅಟ್ಯಾಚ್ಡ್ ಆಗಿರುತ್ತೆ, ಫ್ಯಾಮಿಲಿಗೆ ಸಪ್ರೇಟ್ ರೂಮ್ ಇದೆ, ಅದೆಲ್ಲ ಏನು ಸಮಸ್ಯೆ ಇಲ್ಲ. ಬಟ್ ನಲ್ಲಿ ಬಾರನ್ನು ಅಟ್ಯಾಚ್ ಆಗಿರುತ್ತೆ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಬಿಡಿ ನೀವೇನಾರ ಬರ್ತಾ ಇದ್ರೆ. ಪ್ರೈಸ್ ಮೇಲೆ ಕಣ್ಣೋಗ್ತಾ ಇದೆ ಅಲ್ವಾ, ಪರವಾಗಿಲ್ಲ ಬನ್ನಿ, ಇಬ್ರು ಶ್ರೀಮಂತ ಫ್ರೆಂಡ್ಗಳನ್ನ ಕರ್ಕೊಂಬಂದಿದ್ದೀನಿ, ಕುಯ್ದಾಕ್ಬಿಡವ. ಫುಡ್ಡು ಚೆನ್ನಾಗಿತ್ತು ಅಂದ್ರೆ ಪ್ರೈಸು ಮ್ಯಾಟ್ರಲ್ಲ, ಬನ್ನಿ ಬ್ಯಾಟಿಂಗ್ ಶುರು ಮಾಡ್ಕೊಬಿಡವ. ಸ್ಟಾರ್ಟಿಂಗ್ಗೆ ಅಂಜಲ್ ತವಾ ಫ್ರೈ ಬಂದಿದೆ, ಸಖತ್ತಾಗಿ ರೋಸ್ಟ್ ಆಗಿದೆ, ಸ್ಮೆಲ್ಲು ಸಖತ್ತಾಗಿ ಬರ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆ. ನೋಡಿ, ವರ್ಲ್ಡ್ ಫೇಮಸ್ ಚಿಕನ್ ಗಿರೋಸ್ಟು ನಮ್ಮ ಟೇಬಲ್ ಮೇಲೆ ಬಂದ್ಬಿಡ್ತು. ಇದಕ್ಕೆ 771 ರೂಪಾಯಿ ಪ್ಲಸ್ GST ಆಗುತ್ತೆ. ಸುಮಾರು 400 ಗ್ರಾಮ್ ಬರಷ್ಟು ಕ್ವಾಂಟಿಟಿ ಇದೆ ಚಿಕನ್ ಗಿರೋಸ್ಟು. ಆ ಪ್ರೈಸ್ಗೆ ಈ ಕ್ವಾಂಟಿಟಿ ವರ್ತ ಅಂತ ನೀವು ಹೇಳಿ, ಟೇಸ್ಟ್ ಹೆಂಗಿದೆ ಅಂತ ನಾನು ಹೇಳ್ತೀನಿ. ನಾನು ಕರಾವಳಿ ಕಡೆ ಬಂದ್ಬಿಟ್ರೆ ನನ್ನ ಕಣ್ಣು ಯಾವಾಗಿದ್ರು ಸೀ ಫುಡ್ ಮೇಲೆನೆ. ನಿಮಗೆ ಸೀ ಫುಡ್ಡಲ್ಲಿ ಏನು ಇಷ್ಟ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರು ರೆಸ್ಟೋರೆಂಟ್ಗೆ ಹೋಗಿ ತಿಂತೀರಾ ಅಂತ ಅದನ್ನು ಮಿಸ್ ಮಾಡಿದೆ ಕಮೆಂಟ್ ಮಾಡಿಬಿಡಿ. ನೆಕ್ಸ್ಟ್ ಟೈಮ್ ನಾನು ಅಲ್ಲಿಗೆ ನುಗ್ಗಿಬಿಡ್ತೀನಿ. ನಾನು ಸೀ ಫುಡ್ ನ ಪ್ರೇಮಿಯಾಗಿ ಫಸ್ಟ್ ಫಿಶ್ ಇಂದನೇ ಸ್ಟಾರ್ಟ್ ಮಾಡ್ತೀನಿ. ನಾನು ನಿಜ ಹೇಳ್ತೀನಿ, ನನಗೆ ಎಡಿಟ್ ಮಾಡ್ಬೇಕಾದ್ರೂ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಫಿಶ್ ಫ್ರೆಶ್ ಆಗಿದೆ, ಮಸಾಲೆ ಚೆನ್ನಾಗಿದೆ, ನೀಟಾಗಿ ಬೆಂದಿದೆ, ಫಿಶ್ ಸೂಪರ್ ಆಗಿದೆ. ಬಿಸಿ ಬಿಸಿ ಚಿಕನ್ ಗಿರೋಸ್ಟ್ ಹೆಂಗಿದೆ ಅಂತ ನೋಡ್ಬಿಡವ. ನಾನ್ ವೆಜ್ ನ ಇಷ್ಟಪಟ್ಟು ತಿನ್ನೋರ್ಗೆ ಈ ಮಸಾಲೆ ಈ ಚಿಕನ್ ನೋಡ್ತಿದ್ರೆ ಖಂಡಿತ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ವಿಡಿಯೋ ನೋಡ್ಬೇಕಾದ್ರೆ. ಇಲ್ಲ ಅಂತ ಮಾತ್ರ ಸುಳ್ಳು ಹೇಳಕ್ ಹೋಗ್ಬೇಡಿ. ನಿಮ್ಗೆ ತುಪ್ಪದಲ್ಲಿ ಮಾಡಿರೋ ಫುಡ್ ಇಷ್ಟ ಆಯ್ತು ಅಂತಂದ್ರೆ ಚಿಕನ್ ಗಿರೋಸ್ಟ್ ನ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ ಸ್ವರ್ಗಕ್ಕೆ ಒಂದ್ ರೌಂಡ್ ಹೋಗ್ಬಿಟ್ಟು ವಾಪಸ್ ಬರ್ತೀರಾ ಮತ್ತೆ ಇನ್ನೊಂದ್ ಪೀಸ್ ತಿನ್ನಕ್ಕೆ. ಕರಾವಳಿ ಸ್ಟೈಲ್ ಚಿಕನ್ ಗಿರೋಸ್ಟ್ ನ ಮಂಗಳೂರಲ್ಲಿ ಉಡುಪಿಲೇನಾರ ನೀವು ತಿಂದಿದ್ರೆ ತುಂಬಾ ಡಿಫ್ರೆಂಟ್ ಇದೆ, ಸೂಪರ್ ಆಗಿದೆ ಅಂತ ಅನ್ಸಲ್ಲ ಈ ಮಸಾಲ. ಬಟ್ ಆದ್ರೂ ಒಂದು ಚೂರ್ ಏನೋ ಒಂದು ಮ್ಯಾಟ್ರ್ ಅಂತೂ ಖಂಡಿತ ಇದೆ. ಬಾಯಿಗೆ ಹಾಕತ್ತಿದ್ರೆ ಆ ತುಪ್ಪದ್ದು ಮತ್ತೆ ಮಸಾಲ ಬ್ಲಾಸ್ಟ್ ಆಗ್ತಾ ಇದೆ. ಮಾತ್ರ ಚಿಕನ್ ಅಷ್ಟೇ, ಫುಲ್ ಮಸಾಲ ಹಿಡ್ದು ತುಂಬಾ ಸಾಫ್ಟ್ ಆಗಿ ಬಂದಿದೆ. ಹಾಗಾದ್ರೆ ಈ ಗಿರೋಸ್ಟ್ಗೆ ಟ್ಯಾಕ್ಸ್ ಸರಿ 800 ರೂಪಾಯಿ ಕೊಡ್ಬೋದ ಗುರು ಅಂತ ಕೇಳಿದ್ರೆ ನನಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು ಗುರು. ನೀವೇನಾದರೂ ಆಲ್ರೆಡಿ ಇಲ್ಲಿ ಟ್ರೈ ಮಾಡಿದೆ ಚಿಕನ್ ಗಿರೋಸ್ಟ್ನ, ಈ ಪ್ರೈಸ್ನ ಕೊಡ್ಬೋದು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಈ ಗಿರೋಸ್ಟ್ ಜೊತೆಗೆ ಸ್ವಲ್ಪ ಗ್ರೇವಿನೂ ಇರುತ್ತೆ. ನೀರು ದೋಸೆ ಏನಾದ್ರು ತೊಗೊಂಡ್ಬಿಡ್ತು ಅಂದರೆ ಮಾತ್ರ ಅಲ್ಟಿಮೇಟ್ ಕಾಂಬಿನೇಷನ್ನು, ಸಪ್ರೇಟ್ ಮಜಾನೇ ಕೊಟ್ಬಿಡುತ್ತೆ ಬಿಡಿ. ನೀವು ಈ ಜಾಗಕ್ಕೆ ಬಂದು ಚಿಕನ್ ಗಿರೋಸ್ಟ್ನ ಕ್ವಾಂಟಿಟಿ ಜಾಸ್ತಿ ಇದೆ ಮತ್ತು ಪ್ರೈಸು ಜಾಸ್ತಿ ಇದೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಚಿಕನ್ ಗಿರೋಸ್ಟಲ್ಲಿ ಲೆಗ್ಗೂ ಸಿಗುತ್ತೆ, ಚಿಕನ್ ಲೆಗ್ಗೂ. ಬೇಕಾದ್ರೆ ಅದನ್ನು ಟ್ರೈ ಮಾಡ್ಬೋದು. ಎಷ್ಟು ಲೆಗ್ ಕೊಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಅದಕ್ಕೆ ಪ್ರೈಸು 331 ರೂಪಾಯಿ. ನೀವೇನಾದರೂ ಫಸ್ಟ್ ಟೈಮ್ ಗಿರೋಸ್ಟ್ ತಿಂತಿದ್ದು ಇದೇ ಹೋಟ್ಲಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಅದೇ ನಂತರ ರೆಗ್ಯುಲರ್ ಆಗಿ ಬೇರೆ ಕಡೆ ಎಲ್ಲ ತಿಂದಿದ್ರೆ ಸೊ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಅಂಥದ್ದೇನು ಕಾಣಿಸ್ತಿಲ್ವಲ್ಲ ಅಂತ ಫೀಲಿಂಗು ಬರುತ್ತೆ. ನಾನು ಸೀ ಫುಡ್ ಇಷ್ಟಪಡೋನಾಗಿ ಚಿಕನ್ ಗಿರೋಸ್ಟ್ಗೆ ಬ್ಯಾಟಿಂಗ್ ಎಲ್ಲ ನಿಲ್ಸಲ್ಲ. ನೋಡಿ, ಇದು ಕ್ರ್ಯಾಬ್ ಫ್ರೈನೂ ತೊಗೊಂಡಿದ್ದೀನಿ, ಇದನ್ನು ಅಷ್ಟೇ, ಟೇಸ್ಟ್ ಚೆನ್ನಾಗಿದೆ. ಅದೇ ಫುಲ್ ಕ್ರ್ಯಾಬ್ ಅಂತೂ ಇಲ್ಲ, ಸ್ವಲ್ಪ ಸ್ಪೇರ್ ಪಾರ್ಟ್ಸ್ಗಳಂತೂ ಮಿಸ್ ಆಗಿದೆ. ಈ ಪ್ರೈಸ್ಗೆ ಸ್ವಲ್ಪ ಫುಲ್ ಕ್ರ್ಯಾಬ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಷ್ಟೇ. ಇದೇ ಜಾಗದಲ್ಲಿ ಜ್ಯೂಸ್ ಕುಡಿತಾನೋ, ಈ ಫುಡ್ನೆಲ್ಲ ಎಂಜಾಯ್ ಮಾಡ್ಬೋದು. ಆ ಕೌಂಟರ್ನು ನಿಮಗೆ ಕಾಣಿಸ್ತಾ ಇದೆ. ಎಸಿ, ನಾನ್ ಎಸಿ, ಫ್ಯಾಮಿಲಿ ರೂಮು, ಎಲ್ಲ ವ್ಯವಸ್ಥೆನೂ ಇದೆ. ಫುಡ್ಗೆ 2040 ರೂಪಾಯಿ ಆಯಿತು. ಸೊ ಕೆಳಗಡೆ ಇರೋ 1000 ರೂಪೀಸ್ ಮೈನಸ್ ಮಾಡಿಬಿಡಿ, ಅದು ಬೇರೆ ವ್ಯವಹಾರ. ಒಂದು ಕ್ರ್ಯಾಬ್, ಒಂದು ಚಿಕನ್ ಗಿರೋಸ್ಟು, ಒಂದು ಅಂಜಲ್ ಫ್ರೈ, 3 ಪ್ಲೇಟ್ ನೀರು ದೋಸೆಗೆ ಇಷ್ಟು ಪ್ರೈಸ್ ಆಯಿತು. ಫುಡ್ ಟೇಸ್ಟು ತಿನ್ನಂಗಿತ್ತು. ಪ್ರೈಸು ನಿಮಗೆ ಶೆಟ್ಟಿ ಲಂಚೋಮ್ ಅವ್ರಿಗೆ ಮತ್ತು ರಕ್ಷಿತ್ ಶೆಟ್ಟಿ ಅವ್ರಿಗೆ ಬಿಟ್ಬಿಡ್ತೀನಿ. ಒಂದು ಸೆಕೆಂಡ್ ಇಂಪಾರ್ಟೆಂಟ್ ವಿಷಯನೇ ಮರ್ತುಬಿಟ್ಟೆ, ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇದೇ ಜಾಗದಲ್ಲಿ ನನ್ನ ಇಬ್ಬರು ಸ್ನೇಹಿತರುಗಳು ಸಿಕ್ಬಿಟ್ಟು ನನ್ನ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡೋರು. ಸೊ ಅವ್ರನ್ನ ತೋರಿಸ್ಬಿಡ್ತೀನಿ. ಒಬ್ಬರು ನಮ್ಮ ಬೀಡಾ ಶಾಪಲ್ಲೇ ಇದ್ದಾರೆ. ಹೌದು, ಶೆಟ್ಟಿ ಲಂಚೋಮ್ ಪಕ್ಕದಲ್ಲೇ ಇರೋ ಬೀಡಾ ಶಾಪ್ ಅವರು ನಮ್ಮ ಸಬ್ಸ್ಕ್ರೈಬರು. ನನ್ನ ಅಯೋಧ್ಯ ರೈಡ್ ವಿಡಿಯೋಗಳೆಲ್ಲ ನೋಡಿ ಇವ್ರಿಗೆ ತುಂಬ ಇಷ್ಟ ಆಗಿತ್ತಂತೆ. ಸೊ ಬಂದ ತಕ್ಷಣ ಹೇಳಿದ್ರು ನೀವೇನಿಲ್ಲಿ ಅಂತ. ಕುಂದಾಪುರದವರೆಗೂ ನನ್ನ ವಿಡಿಯೋ ತಲುಪಿದೆ, ಅದು ನೋಡಿ ಭಯಂಕರ ಖುಷಿ ಆಯಿತು. ಊಟ ಮಾಡೋದಕ್ಕಿಂತ ಜಾಸ್ತಿ ಖುಷಿ ಆಯಿತು. ಕುಂದಾಪುರಕ್ಕೆ ಬಂದು ನೋಡಿ, ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕವರೆ ಬಾಗಲಕೋಟೆ ಅವರತ್ತೆ, ಇಲ್ಲಿ ಹೋಟೆಲ್ ಕೆಲಸ ಮಾಡ್ತಾರೆ. ಖುಷಿ ಆಯಿತು.
ಚಿಕನ್ ಗೀ ರೋಸ್ಟು ಆಲ್ಮೋಸ್ಟ್ ಟ್ಯಾಕ್ಸ್ ಎಲ್ಲ ಸೇರಿ 800 ರೂಪಾಯಿ. ಸೊ ಒಂದು 3 ಜನ ಹೊಟ್ಟೆ ತುಂಬ ತಿನ್ನಷ್ಟು ಐತೆ, ಅಂದರೆ ಸೈಡ್ಸ್ ರೀತಿ, ಮೈನ್ ಕೋರ್ಸ್ ರೀತಿ ಅಲ್ಲ, ಸೈಡ್ಸ್ ರೀತಿ. ಸ್ವಲ್ಪ ಕಾಸ್ಟ್ಲಿ ದುನಿಯಾ ಕ್ರ್ಯಾಬ್ ಎಲ್ಲ, ಅದು ಅಷ್ಟೇ ಒಂದು 650-700 ರೂಪಾಯಿ ಕ್ರ್ಯಾಬು. ಸೊ ಮುಂದಿನ ಪಯಣ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಒಂದೇವರು ಗಾಡಿ ಓಡಿಸ್ತೈತೆ, ಇನ್ನೊಂದೇವರು ದಾರಿ ತೋರಿಸ್ತೈತೆ, ನೋಡವ ಎಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾರೆ ಅಂತ. ನಾವು ಮೀನಿರೋ ಜಾಗಕ್ಕೆ ಹೋಗೋದು. ಮೀನಿರೋ ಜಾಗಕ್ಕೆ ಹೋಗೋದಾ? ಓಕೆ ಓಕೆ ಓಕೆ. ಮೀನುಗಳು ಅಂದರೆ ಭಾರಿ ಇಷ್ಟ, ನಾವು ಮೀನು ಹುಡಿಕೊಂಡೇ ಹೋಗೋದು. ಓಕೆ ಓಕೆ ಓಕೆ. ನಮ್ಮ ಬೀರೆ ದೇವರ ಹತ್ತದಲ್ಲಿ ಮೀನು ಅಂದರೆ ಬೇರೆ ಇಲ್ಲ, ಮೀನು ಅಂದರೆ ಮೀನೇ. ಮೀನು ಅಂದರೆ ಮೀನೇ, ಸತ್ಯ ಹೇಳಬೇಕು. ಸತ್ಯ ಕುಂದಾಪುರದಲ್ಲಿ ಇದ್ಮೇಲೆ ಸತ್ಯ ಹೇಳಬೇಕು. ಮೀನು ಅಂದರೆ ಮೀನೇ, ಹಂಗೆಲ್ಲ ಸುಳ್ಳು ಹೇಳ್ಬಾರ್ದು. ಸೊ ಸುಳ್ಳು ಹೇಳ್ತಾವ ನಾನು. ಮೀನು ಅಂದರೆ ಅವನ ಅರ್ಥ, ಮೀನು ಅಂದರೆ ಬೇರೆನೆ ಅರ್ಥ ಅವನ ಇದರಲ್ಲಿ. ಎರಡು ಕಾಲು ಮೀನು, ಎರಡು ಕಾಲು ಮೀನು ಅಂತ ನೋಡಿ, ಅದಕ್ಕೆ ಅರ್ಥ ಕಂಡಿರ್ದವ ನೀವನ್ನೇ. ಸೊ ಫೈನಲ್ ಔಟ್ಪುಟ್ ಏನಪ್ಪ ಸಟ್ಟಿ ಲಂಚ್ ಅನ್ಸ್ತು ಅಂದ್ರೆ, ಕುಂದಾಪುರಕ್ಕೆ ಬಂದು ತಿನ್ನಂಗಿಲ್ಲ, ಕುಂದಾಪುರಕ್ಕೆ ಏನಾದ್ರು ಕೆಲಸ ಇತ್ತು ಅಂದ್ರೆ ಬಂದು ಇಲ್ಲೂ ತಿನ್ಕೋಗ್ಬೋದು ಅಷ್ಟೇ. ಸೊ ನಮ್ ಸ್ಟಾಪ್ ಯಾವಾಗ್ಲೂ 2-3 ತಿಂಗಳು 3 ತಿಂಗಳು ಉಡುಪಿಗೆ ಲಾಸ್ಟ್ ಆಗ್ತಿತ್ತು. ನೋಡವ ಇದು ಅಡಿಕ್ಟ್ ಆಗ್ಬಿಟ್ಟಿದ್ರೆ ಕುಂದಾಪುರವರೆಗೂ ಎಕ್ಸ್ಟೆನ್ಷನ್ ಮಾಡ್ಬೇಕಿತ್ತು, ಇನ್ನೊಂದು 40-50 ಕಿಲೋಮೀಟರ್. ಬಟ್ ಎಕ್ಸ್ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಉಡುಪಿಲೋ ಸ್ಟಾಪ್ ಕೊಟ್ಕೊಂಡ್ರೆ ಸಾಕು ಅನ್ನಿಸ್ತೈತೆ. ಹಂಗಿತ್ತು ಫೋಟೋ. ಅರೇ ಸೋರೆ, ನಿಮ್ಮ ಒಪಿನಿಯನ್ ಹೇಳ್ಬೇಕು ಚಿಕನ್ ಗೀ ರೋಸ್ಟ್ ನೋಡಲಿ. ಮ್ಯಾಪ್ ಸರಿಯಾಗಿ ಹೇಳಲ್ಲಿ ಕಣ, ಸರಿಯಾಗಿ ಏನು ಹೇಳಿದ್ಯಾ ಅಂತ ಹೇಳಿದೆ ತಾನೆ ಅವನಿಗೆ. ಇಷ್ಟೇ ವಿಷಯ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬೇರೆ ಸಂಭವ ಮಾಡಕ್ ಹೋಗ್ತಾ ಇದೀವಿ. ಸೊ ಅದು ನೆಕ್ಸ್ಟ್ ಬರುತ್ತೆ. ಅಲ್ಲಿವರೆಗೂ ನಮಸ್ಕಾರಗಳು. ಹೇಳ್ರ ನಮಸ್ಕಾರ ಹೇಳ್ರ. ನಮಸ್ಕಾರ. ನಮ್ದು ಉದಯ. ನಿಮ್ದು ಉದಯ? ಸರಿ. ಹುಷಾರು ಹುಷಾರಪ್ಪ. ಹೋಗಿ ಮತ್ತೆ ಓಟನ್ ಹಾಕ್ಬೇಕು. ಉಡುಪಿ ಕುಂದಾಪುರದಲ್ಲ ನಮ್ಗೆ ಏನು ಮ್ಯಾಪೇ ಬೇಕಾಗಿಲ್ಲ ಗುರು, ನಂಗೆ ಹೇಳ್ಬಿಡ್ತೀವಿ ಅಡ್ರೆಸ್.